ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನಲ್ಲಿ ವೇಶ್ಯಾವಾಟಿಕೆ ದಂಧೆ ನಿರಂತರವಾಗಿ ನಡೆಯುತ್ತಿದ್ದರೂ ಪೊಲೀಸರು ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರುವ ಜನರು ಭಯಭೀತರಾಗಿದ್ದಾರೆ. ತುಮಕೂರಿನಲ್ಲಿ ವೇಶ್ಯಾವಾಟಿಕೆ ದಂಧೆ ನಿರಂತರವಾಗಿ ನಡೀತಾ ಇದ್ರೂ ಪೊಲೀಸರು ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ತುಮಕೂರು ನಗರದ ವಿವಿಧ ಲಾಡ್ಜ್ಗಳಲ್ಲಿ ಎಗ್ಗಿಲ್ಲದೆ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದ್ರೂ ಪೊಲೀಸರು ಜಾಣ ಕುರುಡರಂತೆ ವರ್ತನೆ ಮಾಡುತ್ತಿದ್ದಾರೆ. ಆಗೊಮ್ಮೆ ಈಗೊಮ್ಮೆ ಕೇಸ್ ಹಾಕುವ ಪರಿಪಾಠ ಹೊಂದಿದ್ದಾರೆ ವಿನಃ ಲಾಡ್ಜ್ಗಳಲ್ಲಿ ನಡೆಯುವ ದಂಧೆಗೆ ಕಡಿವಾಣ ಹಾಕಲು ಪೊಲೀಸರು ನಿರ್ಲಕ್ಷ್ಯ ವಹಿಸಿರುವುದೇ ಈ ವೇಶ್ಯಾವಾಟಿಕೆ ದಂಧೆ ಹೆಚ್ಚಾಗಲು ಕಾರಣವಾಗಿದೆ. ತುಮಕೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ರಾತ್ರಿ ವೇಳೆ ಎಗ್ಗಿಲ್ಲದೆ ವೇಶ್ಯಾವಾಟಿಕೆ ನಡೀತಾ ಇದ್ದು ಬಸ್ ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸುವ ಪೊಲೀಸರು ಇದನ್ನು ಹತ್ತಿಕ್ಕಲು ಸಾಧ್ಯವಾಗದೆ ಅಸಹಾಯಕ ಸ್ಥಿತಿಗೆ ಒಳಗಾಗಿದ್ದಾರೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಂಜೆ ಆಗುತ್ತಿದ್ದಂತೆಯೇ ವೇಶ್ಯಾವಾಟಿಕೆ ಚಟುವಟಿಕೆ ತೀವ್ರವಾಗ್ತಾ ಇದೆ. ನಿಲ್ದಾಣದ ಮಹಡಿಯ ಮೇಲಿರುವ ಅಂಗಡಿ ಮಳಿಗೆಗಳು ಬಾಗಿಲು ತೆಗೆದೇ ಇರುವುದೇ ವೇಶ್ಯರಿಗೆ ವರದಾನವಾಗಿದೆ. ಕ್ಯಾತ್ಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕಾಗಿ ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರತಿಭಟನೆ ನಡೆದರೂ ಕೂಡ ಈ ಕೇಸ್ ಪತ್ತೆಯಾಗುವ ಲಕ್ಷಣಗಳು ಅಂತೂ ಕಾಣಬರುತ್ತಿಲ್ಲ. ಮಾಜಿ ಶಾಸಕ ಸುರೇಶ್ ಕೋಡ್ರು ಕೂಡ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನ ಶೀಘ್ರದಲ್ಲೇ ಆಗಲಿದೆ ಅಂತ ಹೇಳಿಕೆ ನೀಡುವ ಮೂಲಕ ಚರ್ಚೆಗೆ ಗ್ರಾಸವಾಗಿದ್ದರು. ಇದಲ್ಲದೆ ತಿಂಗಳ ಸಮುದಾಯದವರು ಸಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಡ ಹೇರಿದರು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಲಾಡ್ಜ್ವೊಂದರಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದ್ರೂ ಕ್ಯಾತ್ಸಂದ್ರ ಪೊಲೀಸರು ಮಾತ್ರ ಇದನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಮೈಸೂರಿನ ಒಡನಾಡಿ ಸಂಸ್ಥೆಯವರ ಮಾಹಿತಿ ಮೇರೆಗೆ ದಾಳಿ ಮಾಡಿರುವ ಪೊಲೀಸರ ನಡೆ ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲೆಯ ಪೊಲೀಸರಿಗೆ ಆಗಾಗ್ಗೆ ಬಿಸಿ ಮುಟ್ಟಿಸುತ್ತಿರುವ ಎಸ್ಪಿರವರು ವೇಶ್ಯಾವಾಟಿಕೆ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ಯಾವ ರೀತಿ ಎಚ್ಚರ ನೀಡುತ್ತಾರೆಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ತುಮಕೂರು. ಬರುವ ಡಿಸೆಂಬರ್ ತಿಂಗಳಲ್ಲಿ 52 ಪೌರ ಕಾರ್ಮಿಕರಿಗೆ ಮನೆ ನೀಡಲು ಎಲ್ಲಾ ರೀತಿಯ ಸಿದ್ಧತೆಗಳು ನಡೆಯುತ್ತಿದೆ ಎಂದು ಮಹಾನಗರ ಪಾಲಿಕೆಯ ಆಯುಕ್ತೆ ರೇಣುಕಾ ತಿಳಿಸಿದ್ದಾರೆ. ಬರುವ ಡಿಸೆಂಬರ್ ತಿಂಗಳಲ್ಲಿ 52 ಪೌರ ಕಾರ್ಮಿಕರಿಗೆ ಮನೆ ನೀಡಲು ಎಲ್ಲಾ ರೀತಿಯ ಸಿದ್ಧತೆಗಳು ನಡೆಯುತ್ತಿವೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ರೇಣುಕಾರವರು ತಿಳಿಸಿದರು. ತುಮಕೂರಿನಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಆಯುಕ್ತರು ಮಾತನಾಡಿದರು. ತಾವು ಪಾಲಿಕೆಗೆ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಪೌರ ಕಾರ್ಮಿಕರಿಗೆ ಪ್ರತಿ ತಿಂಗಳು ಯಾವುದೇ ತೊಂದರೆ ಆಗದಂತೆ ವೇತನ ವ್ಯವಸ್ಥೆ ಮಾಡುತ್ತಿದ್ದೇನೆ ಅಂತ ಹೇಳಿದರು. ಸರ್ಕಾರದಿಂದ ಯಾವುದೇ ಅನುದಾನ ಬರುತ್ತಿಲ್ಲ, ಪಾಲಿಕೆಯು ವಸೂಲಿ ಮಾಡುವ ಕಂದಾಯದ ಹಣದಲ್ಲಿ ಕಾರ್ಮಿಕರಿಗೆ ಸಂಬಳ ನೀಡಲಾಗುತ್ತದೆ ಎಂದರು. ಪೌರ ಕಾರ್ಮಿಕರು ತಮ್ಮ ಆರೋಗ್ಯ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು, ಇದಲ್ಲದೆ ಮಕ್ಕಳಿಗೆ ಶಿಕ್ಷಣ ನೀಡುವಂತೆ ಆದ್ಯತೆ ವಹಿಸಬೇಕು ಅಂತ ಆಯುಕ್ತರು ತಿಳಿಸಿದರು. ಪ್ರತಿ ತಿಂಗಳಲ್ಲಿ ನಿಮಗೆ ವೇತನ ಪಾವತಿಸಿದ್ದೀನಿ ನಾನು. ಪ್ರತಿ ತಿಂಗಳಲ್ಲಿ ಪೌರ ಕಾರ್ಮಿಕರಲ್ಲಿ 4 ಥರ ಇದೆ. ಒಂದು ಪರ್ಮನೆಂಟ್ ಇದ್ದಾರೆ, ನೇರ ಪಾವತಿ ಇದ್ದಾರೆ, ಸಮಾನ ಕೆಲಸ ಸಮಾನ ವೇತನವಿದ್ದರೆ, ಹೊರಗುತ್ತಿಗೆ ಇದ್ದಾರೆ. 4 ಜನ ಕ್ಯಾಟಗರಿ ಎಂಪ್ಲಾಯೀಸ್ಗೆ ಎಲ್ಲರಿಗೂ ಪ್ರತಿ ತಿಂಗಳ ನೆಕ್ಸ್ಟ್ ನಮಗೆ ಸಂಬಳ ಆಗಿಲ್ಲ, ನನ್ನ ಪ್ರಶ್ನೆನೇ ಇಲ್ಲ. ಆ ಒಂದು ಸಂಬಳಕ್ಕೆ ನಾನು ಎಲ್ಲ ಗುತ್ತಿಗೆದಾರರಿಗೆ ಸಂಬಳ ಹೋಲ್ಡ್ ಮಾಡಿ ಅವ್ರಿಗೆ ನಿಧಾನ ಮಾಡಿ ನಿಮಗೆ ಪ್ರತಿ ತಿಂಗಳ ಸ್ಯಾಲರಿನ ನಾನು ಮಾಡ್ತಾ ಇದ್ದೀನಿ. ಇದ ಕಾರಣ ಅಂದರೆ ನಮ್ಮ ರೆವಿನ್ಯೂ ಸೆಕ್ಷನ್ ಅವರು ಕರೆಕ್ಟಾಗಿ ಅವರು ವಸೂಲಾತಿ ಮಾಡ್ತಾ ಇರೋದ್ರಿಂದ, ಯಾಕಂದ್ರೆ ನಮಗೆ ಸರ್ಕಾರದಿಂದ ಅನುದಾನ ಬರಲ್ಲ. ಇಲ್ಲೇನು ಕಲೆಕ್ಷನ್ಸ್ ತೆರಿಗೆ ಮಾಡ್ತೀವಿ, ಆ ಒಂದು ಇದರಲ್ಲೇ ನಿಮಗೆಲ್ಲ ನಾವು ಪಾವತಿ ಮಾಡ್ತಾ ಇದ್ವಿ. ನೀವು ನಮ್ದೆಲ್ಲ ಬಿಡ್ತಿರಲಿಲ್ಲ, ಇನ್ನೂ 2 ನಮ್ಮಲ್ಲಿ ವಸೂಲಾತಿ ಆಗಿರಲಿಲ್ಲ ಅಂದ್ರೆ ಕೂಡ ನಿಮ್ಮ ಸ್ಯಾಲರಿಗೆ ಬಿಫೋರ್ ನಾನು ರಿಸರ್ವ್ ಮಾಡಿದ್ದೀನಿ ಅಕೌಂಟ್ ಸೆಕ್ಷನ್ ಅವರು. ಸೆಕೆಂಡ್ಲಿ ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ಮನವಿ ಏನಂದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ಸ್ ಕೊಡಬೇಕು. ನೀವು ಪೌರ ಕಾರ್ಮಿಕ ಆಗಿದ್ದೀರ, ನಿಮ್ಮ ಮಕ್ಕಳು ಪೌರ ಕಾರ್ಮಿಕ ಆಗಬಾರ್ದು. ಅವರು ಒಳ್ಳೆ IAS ಆಫೀಸರ್, KAS ಆಫೀಸರ್, ನಮ್ಮ ಥರ ಅವರು ಒಳ್ಳೆ ಆಫೀಸರ್ ಆಗಬೇಕು. ನೀವೆಲ್ಲ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ ಅಂತ ನಮ್ಮಲ್ಲಿ ಇನ್ನೊಂದ್ಸತಿ ತಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ. ಕೊರೋನಾ ನೆಪ ಇಟ್ಟುಕೊಂಡು ಕಳೆದ 2 ಪೌರ ಕಾರ್ಮಿಕರಿಗೆ ಸೌಲಭ್ಯ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪಾಲಿಕೆಯ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ಟೀಕಿಸಿದರು. ಕೊರೋನಾ ಸಂದರ್ಭದಲ್ಲಿ ಹಗಲಿರುಳು ಕಾರ್ಯನಿರ್ವಹಿಸಿದ ಪೌರ ಕಾರ್ಮಿಕರಿಗೆ ಪಾಲಿಕೆ ವತಿಯಿಂದ ತಲಾ 10,000 ರೂಪಾಯಿ ನೀಡದೆ ಬೇಜವಾಬ್ದಾರಿತನ ಪ್ರದರ್ಶಿಸಲಾಗಿದೆ ಅಂತ ಸೈಯದ್ ನಯಾಜ್ ವ್ಯಂಗ್ಯವಾಡಿದರು. ಈಗ
ಒಂದು ದಿನ ವಾರ್ಡಿಗೆ ಬರೆದಿದ್ರೆ ಜನ ನಮ್ಮನ್ನ ಹೀನಮಾನವಾಗಿ ನಿಂದಿಸುತ್ತಾರೆ ಅಂತ ಸದಸ್ಯ ಲಕ್ಷ್ಮೀನರಸಿಂಹರಾಜು ಹೇಳಿದ್ರು. ಅಧಿಕಾರಿಗಳು ಮತ್ತು ಸದಸ್ಯರು ಸದಾ ನಿಮ್ಮ ಹಿತವನ್ನೇ ಕಾಯುತ್ತಿದ್ದಾರೆ ಅಂತ ಪೌರ ಕಾರ್ಮಿಕರಿಗೆ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಮೇಯರ್ ಬಿಜಿ ಕೃಷ್ಣಪ್ಪ, ಉಪಮೇಯರ್ ನಾಜಿ ಮಾಬಿ, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ಧರಣೇಂದ್ರ ಕುಮಾರ್, ನಳಿನ ಇಂದ್ರ ಕುಮಾರ್ ಸೇರಿದಂತೆ ವಿವಿಧ ವಾರ್ಡಿನ ಸದಸ್ಯರುಗಳು ಪಾಲ್ಗೊಂಡಿದ್ರು. ಕಾರ್ಯಕ್ರಮಕ್ಕೆ ಮುನ್ನ 50ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಲು ಮುಂದಾದಾಗ ಆಯುಕ್ತರು ಅವರ ಮನವೊಲಿಸುತ್ತಿದ್ದಂತೆಯೇ ಪೌರ ಕಾರ್ಮಿಕರು ಆಯುಕ್ತರಿಗೆ ಪುಷ್ಪವೃಷ್ಟಿ ಸುರಿಸಿ ಕೊನೆಗೆ ಕಾರ್ಯಕ್ರಮಕ್ಕೆ ಹಾಜರಾದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಸಂಘಟಿತ ಕಾರ್ಮಿಕರು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಸಂಘಟಿತ ಕಾರ್ಮಿಕರು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸಿಐಟಿಯು ನೇತೃತ್ವದಲ್ಲಿ ಮನೆ ಕೆಲಸಗಾರರು, ಟೈಲರ್ಗಳು, ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ 100ಕ್ಕೂ ಹೆಚ್ಚು ಮಹಿಳೆಯರು ಸರ್ಕಾರವು ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಸುಮಾರು 3-4 ವರ್ಷದಿಂದ ನಾವು ಮನೆ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಯಾವುದು ಸರಿಯಾದ ರೀತಿ ಇದು ಕೊಡ್ತಾ ಇಲ್ಲ, ಏನೋ ಸಂಬಳ ಅನ್ನೋದು ಒಂದು ನಿಗದಿ ಮಾಡಿ ಇದು ಮಾಡಿಲ್ಲ ನಮಗೆ. ಆ ಬರ ಇದ್ರಲ್ಲೇನೇನು ಮಕ್ಕಳು ಮತ್ತೆ ಮನೆ ಕಡೆ ಬಾಡಿಗೆ ಇದು ಕರೆಂಟ್ ಬಿಲ್ಲು ಮತ್ತೆ ಪ್ರತಿಯೊಂದರಿಂದಲೂ ನಾವು ಅದ್ರಾಗೆ ಇದು ಮಾಡಬೇಕು. ಏನಾದರೂ ಇದು ಮಾಡೋಕೆ ಹೋದ್ರೆ ಒಂದು ದಿವಸ 2 ದಿವಸ ಬರಲಿಲ್ಲ ಅಂತಂದರೆ ಕೆಲಸದಿಂದ ಬರಬೇಡ್ರಿ, ಕೆಲಸದಿಂದ ತೆಗೆದಾಕೋದು, ಈ ರೀತಿ ಎಲ್ಲ ಆಗ್ತಾ ಇದೆ. ನಮಗೆ ಸರಿಯಾದ ಇಷ್ಟು ಇಷ್ಟು ಅಂತ ಹೇಳಿ ನಮಗೆ ಸಂಬಳ ಅಂತ ನಿಗದಿ ಮಾಡಬೇಕು ಮನೆ ಕೆಲಸದವ್ರಿಗೆ, ಮತ್ತೆ ಪೆನ್ಷನ್ ಇದು ಮಾಡಬೇಕು. ತುಂಬ ವಯಸ್ಸಾದವರು ಇದ್ದಾರೆ, ಅವ್ರಿಗೆ ವರ್ಷ ಏನಿಲ್ಲ. ನಾವು ಟೈಲರಿಂಗಾಗಿ ನಾವು ಚೆನ್ನಾಗಿ ಬಟ್ಟೆ ಹೊಲಿತಾ ಇದ್ದೀವಿ, ಬಟ್ ನಮ್ಗೆ ಯಾವುದೇ ಸರ್ಕಾರದಿಂದ ಸೌಲಭ್ಯ ಇಲ್ಲ. ಆಮೇಲೆ ಈ ಕರೋನಾ ಬಂದಂತೂ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ. ಫಂಕ್ಷನ್ಸ್ ಇಲ್ಲ, ಒಂದು ಯಾವುದೇ ಒಂದು ಇನಾಗ್ರೇಷನ್ ಇಲ್ಲ, ಹಿಂಗಾಗಿ ತುಂಬ ಕಷ್ಟ ಆಗಿರೋದ್ರಿಂದ ನಮಗೆ ಸರ್ಕಾರದಿಂದ ಒಂದು ಮನೆ ಆಗಲಿ, ಒಂದು ಪಿಂಚಣಿ ದುಡ್ಡಾಗಲಿ, ಮಕ್ಕಳಿಗೆ ಒಂದು ಎಜುಕೇಷನ್ಗೆ ಆಗಲಿ ಒಂದು ಹೆಲ್ಪ್ ಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಿದ್ವಿ. ದಯವಿಟ್ಟು ಇಷ್ಟು ನಮಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ಲೈಫು ಸುಖಕರವಾಗಿರುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಸರ್ಕಾರ ನಮ್ಮ ಕಡೆ ಒಂಚೂರು ನೋಡಲಿ ಅಂತ ಬೇಡ್ಕೊಳ್ತೀವಿ ಅಷ್ಟೇ. ಅಸಂಘಟಿತರಾದ ನಮಗೆ ಸಾಮಾಜಿಕ ಭದ್ರತೆ, ಉದ್ಯೋಗ ಖಾತ್ರಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಆಗ್ರಹಿಸಿದರು. ಆನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸಿಐಟಿಯುನ ಅಧ್ಯಕ್ಷ ಸೈಯದ್ ಮುಜೀಬ್, ಕಾರ್ಯದರ್ಶಿ ಸುಬ್ರಹ್ಮಣ್ಯಂ, ಅನಸೂಯ, ಪಲ್ಲವಿ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪಾವಗಡ ಅಬಕಾರಿ ಇಲಾಖೆಯಿಂದ ಕೋವಿಡ್ ನಿಯಮಗಳನ್ನು ಗಾಳಿಗೆ ದೂರಿ ಹರಾಜು ಪ್ರಕ್ರಿಯೆ ನಡೆಸಿದ್ದು ಅಲ್ಲದೆ ಜಾಹೀರಾತಿನಲ್ಲಿ ಯಾವ ಮಾಡೆಲ್ ಎಂಬುದಾಗಿ ನಮೂದಿಸಿಲ್ಲ. ಇದರಿಂದಾಗಿ ಕೆಲವರಿಗೆ ಗೊಂದಲಕ್ಕೆ ಎಡೆಮಾಡಿ ಕೊಟ್ಟಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಪಾವಗಡ ಅಬಕಾರಿ ಇಲಾಖೆಯಲ್ಲಿ ಬಹಿರಂಗ ಹರಾಜು ಪ್ರಕ್ರಿಯೆ ಎಂದು ಹೇಳಿ ಕಚೇರಿ ಒಳಗಡೆ ಹರಾಜು ಪ್ರಕ್ರಿಯೆ ಮಾಡಿದ ಅಬಕಾರಿ ಅಧಿಕಾರಿಗಳು ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡು ಸರ್ಕಾರಕ್ಕೆ ಮುಟುಗೋಲು ಹಾಕಿಕೊಂಡಿರುವ ವಾಹನಗಳನ್ನು ಅಬಕಾರಿ ಕಚೇರಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಹರಾಜು ಪ್ರಕ್ರಿಯೆ ನಡೆಸಿದ್ದಾರೆ.
ಇನ್ನು ಟೆಂಡರ್ ಕಂ ಬಹಿರಂಗ ಹರಾಜು ಮೂಲಕ ಷರತ್ತುಗಳಿಗೆ ಒಳಪಟ್ಟು ಹರಾಜು ಮಾಡಲಾಗುವುದು. ಪತ್ರಿಕಾ ಪ್ರಕಟಣೆಗೆ ಸೀಮಿತವಾಗಿತ್ತು. ಆದರೆ ಹರಾಜಿನಲ್ಲಿ ಭಾಗವಹಿಸುವವರು ಮುಖಂಡ ಠೇವಣಿಯಾಗಿ ಮೊಪೆಡ್ ಮಾದರಿ ದ್ವಿಚಕ್ರ ವಾಹನವೊಂದಕ್ಕೆ ಇತರೆ ವಾಹನಗಳಿಗೆ ಎಂದು ಅಧಿಕಾರಿಗಳು ನಿಗದಿಪಡಿಸಿದ್ದಾರೆ. ಜಾಹೀರಾತಿನಲ್ಲಿ ಯಾವ ಮಾಡೆಲ್ ಎಂಬುದಾಗಿ ನಮೂದಿಸಿಲ್ಲ. ಇದರಿಂದ ಕೆಲವರಿಗೆ ಗೊಂದಲ ಎಡೆಮಾಡಿಕೊಟ್ಟಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಅಧಿಕಾರಿ ಇಲಾಖೆ ಮುಂದೆ ಜನಸಾಗರ ಬಂದಿದೆ. ಯಾಕೆ ಅಂದ್ರೆ ಏನು ಫಿಲಮ್ ರಿಲೀಸ್ ಅಲ್ಲ, ಯಾವುದೇ ಒಂದು ರಾಜಕೀಯ ಪಕ್ಷದ ಒಂದು ಚಟುವಟಿಕೆ ಅಲ್ಲ. ಇಲ್ಲಿ ಬಂದಿರೋದು ಒಂದು ಅಧಿಕಾರಿ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಯಾವುದೇ ಕೇಸ್ಗಳಲ್ಲಿ ದಾಖಲಾದಂಥ ಒಂದು ವಾಹನಗಳ ಹರಾಜು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ಬಟ್ ಇದು ಹರಾಜು ಪ್ರಕ್ರಿಯೆ ನಡೆಯುವ ಮೂಲಭೂತ ಅವರಿಗೆ ಯಾವುದೇ ಥರದ ಮಾನದಂಡಗಳು ನೀಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿನ ಹರಾಜು ಪ್ರಕ್ರಿಯೆಗಾಗಲು ಈ ಬಗ್ಗೆ ಹೇಳ್ತಾರೆ. ಈ ಹರಾಜು ಹೋಗಿ ಅರ್ಧಕ್ಕೆ ಎದ್ದು ಬಂದಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ಸರ್, ಒಂದು ಆಕ್ಸಸ್ಗೂ ಆಕ್ಸಸ್ಗೆ ಡೆಪಾಸಿಟ್ ಮಾಡಿದ್ರೆ ಒಂದು ಡ್ರೀಮ್ ಇವಾಗಕ್ಕೆ ಡೆಪಾಸಿಟ್ ಮಾಡಿದ್ರೆ ಅವರು ಪೇಪರಲ್ಲಿ ಹಾಕಿದಾಗ 3,000 ರೂಪಾಯಿ ಹೇಳಿದ್ರು. ಒಂದು ಟೂ ವೀಲರ್ ವೆಹಿಕಲ್ಗೆ ಡೆಪಾಸಿಟ್ ಅಂತ 3,000 ಹೇಳಿದ್ರು. ಇಲ್ಲಿಗೆ ಬಂದಮೇಲೆ 8,000 ಹೇಳಿದ್ರು. ಆದರೂ 8,000 ಕಟ್ಟಿದ್ರು. ಅದು ಫಸ್ಟ್ ಏನು ಮಾಡಿದ್ರು, ಆರ್ ಟಿ ಓದು ಪಾರ್ಟಿ ಓದು ಏನು ಮಾನದಂಡಗಳೇನು ಯಾವ ಥರ ರೆಕಾರ್ಡ್ ಮಾಡಿಸ್ಕೋಬೇಕು ಏನು ಅದರಲ್ಲಿ ಪೇಪರಲ್ಲಿ ಹಾಕಿಲ್ಲ. ನಾವು ಬಂದು ಇಲ್ಲಿ ಕೇಳಿದಾಗ ಇಲ್ಲಿ ಒಳಗಡೆ ಹೋದಾಗ ಏನು ಹೇಳ್ತಾರೆ, ನಾವು ಡಾಕ್ಯುಮೆಂಟ್ಸ್ ಬಗ್ಗೆ ವಿಚಾರಿಸಿದಾಗ ನಾವೊಂದು ಇಲ್ಲಿ ಹರಾಜು ಕಾಪಿ ಕೊಡ್ತೀವಿ, ಅದನ್ನು ಹಾಕ್ಕೊಂಡು ನೀವು ಹೊರಗಡೆ ಹೋಗಿ ಆರ್ ಟಿ ಆಫೀಸ್ನ ಹೋಗಿ ಅದು ಎಷ್ಟು ಖರ್ಚು ಬಂದರು ನೀವು ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಯಾವ ನೀವು 2009 ಅಂತ ನೀವು ಕೂಗಿಲ್ಲ? 2009 ಆಕ್ಸೆಸ್ಗೆ ನಾವು ಫೀಟ್ ಹೋದ್ವಿ, ಆದರೆ ನಾವು ಕೂಗಿಲ್ಲ. 25,000 ಕಾಯ್ತು. ಅದು ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕೊಂಡ್ರೆ 35,000-40,000 ಆಗುತ್ತೆ. ಇಮ್ರಾನ್ ಉಲ್ಲಾ, ಅಮೋಗ್ ಟಿವಿ, ಪಾವಗಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ ಸಮೀಪ ಇರುವ ಬಿಎಸ್ಎಫ್ ಕ್ಯಾಂಪಸ್ನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗುತ್ತಿದೆ. ಈ ಕುರಿತು ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಮೇಘಾಲಯದಿಂದ 753 ಸಿಬ್ಬಂದಿ ದೇವನಹಳ್ಳಿ ಬಳಿ ಇರುವ ಕ್ಯಾಂಪಸ್ಗೆ ಆಗಮಿಸಿದ್ದಾರೆ, ಬಿಎಸ್ಎಫ್ಗೆ ಆಗಮಿಸಿದ್ದಾರೆ. ಈ 753ರಲ್ಲಿ ಮೊದಲಿಗೆ 13 ಬಿಎಸ್ಎಫ್ ಯೋಧರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ನಂತರ ಕೊರೋನಾ ತಪಾಸಣೆ ನಡೆಸಿದ ಸಂದರ್ಭದಲ್ಲಿ 83 ಯೋಧರಿಗೆ ಇಲ್ಲಿಯವರೆಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ದಿನದಿಂದ ದಿನಕ್ಕೆ ಕೊರೋನಾ ಪಾಸಿಟಿವ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ವತಿಯಿಂದ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಮೇಘಾಲಯದ ಶಿಲಾಂಗಿಂದ 753 ಜನ ಬಿಎಸ್ಎಫ್ ಸಿಬ್ಬಂದಿಗಳು 3 ದಿನದಿಂದ ಬಂದಿದ್ದಾರೆ. ಅವರಲ್ಲಿ ಫಸ್ಟ್ ದಿನ 13 ಜನಕ್ಕೆ ಪಾಸಿಟಿವ್ ಕಾಣಿಸ್ಕೊಂಡಾಗ ನಾವು ಇಮಿಡಿಯೇಟಾಗಿ ಅವ್ರನ್ನ ಯಲಂಕ ಕ್ಯಾಂಪ್ಗೆ ಶಿಫ್ಟ್ ಮಾಡಿ ಇಲ್ಲಿರೋರಿಗೆಲ್ಲ ನಾವು ಟೆಸ್ಟ್ ಮಾಡಿಸೋಕ್ಕೆ ಶುರು ಮಾಡಿದಾಗ 83 ಜನ ಇಲ್ಲಿವರೆಗೂ ಪಾಸಿಟಿವ್ ಆಗಿದ್ದಾರೆ. ಆ ಪಾಸಿಟಿವ್ ಆದವರೆಲ್ಲ ನಾವು ಆಕಾಶ್ ಹಾಸ್ಪಿಟ್ಲು, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನು ನೆಕ್ಸ್ಟ್ ಇನ್ನೊಂದು 2-3 ದಿನ ಬಿಟ್ಕೊಂಡು ಎಲ್ಲರಿಗೂ ಟೆಸ್ಟ್ ಇನ್ನೊಂದ್ಸಲ ಮಾಡಿಸಿ ಅಂತ ಹೇಳಿದ್ದೀನಿ. ಸೊ ಇದರಲ್ಲಿ ಏನಾರು ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡು ಬಂದರೆ ಅವ್ರಿಗೂ CCC ಸೆಂಟ್ರಿಗೆ ಅಥವಾ ನಮ್ಮ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೀನಿ. ಮತ್ತು ಎಲ್ಲ SOPಗಳನ್ನ ಫಾಲೋ ಮಾಡಲಿಕ್ಕೆ ಹೇಳಿದ್ದೀನಿ. ಸೊ ಅದ್ರ ಪ್ರಕಾರ ಮುಂಜಾಗ್ರತವಾಗಿ ನಾವು ಏನೇನು ಕ್ರಮ ತಗೋಬೇಕು ಸರ್ಕಾರದಿಂದ ಅದನ್ನು ತಗೊಂಡಿದ್ದೀವಿ. ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದಲ್ಲಿ ಪೌರಕಾರ್ಮಿಕರ ಸೇವೆ, ತ್ಯಾಗ, ಸಮರ್ಪಣಾ ಭಾವ, ಕರುಣೆಯ ಪಾಲು ಸಾಕಷ್ಟಿದೆ. ನಾಗರಿಕ ಸಮಾಜವು ಪ್ರತಿ ಕ್ಷಣವೂ ಇದರ ಋಣದಲ್ಲಿ ಬದುಕುತ್ತಿದೆ ಎಂದು ಜಿಲ್ಲಾಧಿಕಾರಿ ಲತಾ ಪೌರಕಾರ್ಮಿಕರ ದಿನಾಚರಣೆಯಲ್ಲಿ ಪೌರಕಾರ್ಮಿಕರ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ. ಇಂದು ಪೌರಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರಸಭಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪೌರಕಾರ್ಮಿಕ ದಿನಾಚರಣೆಯನ್ನು ಜಿಲ್ಲಾಧಿಕಾರಿ ಆರ್ ಲತಾ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪೌರಕಾರ್ಮಿಕರ ಸೇವೆ ಅನನ್ಯವಾದ ಸೇವೆಯಾಗಿದ್ದು ಇಂತಹ ಕಾರ್ಮಿಕರಿಗೆ ನಾವು ಗೌರವ ಕೊಡದೆ ಅಗೌರವದಿಂದ ನಡೆಸಿಕೊಳ್ಳುವುದು ಸರಿಯಲ್ಲ. ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಬೆಚ್ಚಗೆ ಮಲಗಿರುವಾಗ ತಾವು ಬೀದಿಯಲ್ಲಿ ನಿಂತು ತಾವು ಹಾಕಿರುವ ಕಸವನ್ನು ಸ್ವಚ್ಛ ಮಾಡುವ ಕೆಲಸ ಮಾಡ್ತಾ ಇರ್ತಾರೆ. ನಾವು ಕಣ್ಣು ಬಿಡುವ ಮೊದಲೇ ನಗರವನ್ನು ಸ್ವಚ್ಛಗೊಳಿಸಿ ಮನಸ್ಸಿಗೆ ಮುದ ನೀಡುವ ಇವರಿಗೆ ನಾವು ಏನು ಕೊಟ್ಟರೂ ಕಡಿಮೆಯೇ ಆಗಿದೆ. ಏನು ಕೊಡದಿದ್ದರೂ ಪರವಾಗಿಲ್ಲ, ಕನಿಷ್ಠ ಗೌರವವನ್ನು ಕೊಡಬೇಕು ಅಂತ ತಿಳಿಸಿದರು. ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಕ್ಚುಲಿ ಎಲ್ಲ ನೀವೆಲ್ಲ ಭಾಳ ಚೆನ್ನಾಗಿ ಕಾಣ್ತಿದ್ದೀರಾ. ಎಲ್ಲ ಒಳ್ಳೆ ಹೊಸ, ಐ ಥಿಂಕ್ ಎಲ್ಲ ಹೊಸ ಯೂನಿಫಾರ್ಮು, ಮತ್ತು ಒಂಥರ ನೀಟಾಗಿ ಭಾಳ ಚೆನ್ನಾಗಿ ಅನಿಸ್ತಿದ್ದೀರಾ ನೋಡೋಕ್ಕೆ. ಒಂಥರ ಇಲ್ಲಿ ಒಂದು ಫೆಸ್ಟಿವಲ್ ಹಬ್ಬದ ವಾತಾವರಣ ಅಂತೂ ಖಂಡಿತ ಕಂಡು ಬರ್ತಾ ಇದೆ. ಮತ್ತು ಎಲ್ಲರೂ ಖುಷಿ ಖುಷಿಯಾಗಿದ್ದೀರಾ, ಅದು ಇನ್ನೂ ಹೆಚ್ಚಿನ ಖುಷಿ ಕೊಡುವಂಥ ವಿಚಾರ. ನಮ್ಮ ಈಗ ಎಲ್ಲ ಸುಮಾರು 1.5 ವರ್ಷದಿಂದ ನಾವೆಲ್ಲ ಕೊರೋನಾ ಅಂತ ನೋಡ್ತಾ ಇದ್ದೀವಿ. ಅದನ್ನಲ್ಲಿ ಬಹುಶಃ ಯಾರಾದರೂ ಹೆಚ್ಚಿಗೆ ಶ್ರಮಿಸಿದ್ದಾರೆ ಅಂದರೆ ಅದು ನೀವುಗಳೇ ಪೌರ ಕಾರ್ಮಿಕರೇ. ನಿಜವಾಗ್ಲೂ ಅದಕ್ಕೆ ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಾಲ್ದು ಅನ್ಸುತ್ತೆ. Day 1 ಅಂದರೆ ನಾವು ಯಾವಾಗ ಕೊರೋನಾ ಸ್ಟಾರ್ಟ್ ಆಯಿತು ಅವಾಗಿಂದ ಒಂಥರ ಏನಂತೀರ, ಜೀವದ ಹಂಗೆ ಬಿಟ್ಬಿಟ್ಟು ಯಾರು ಮುಂದೆ ಹೋಗಿದ್ದಾರೆ ಅಂದರೆ ಈಗ ಒಂದು ಕೊರೋನಾ ಬರುತ್ತೆ ಒಂದು ಯಾವುದೋ ಮನೆಯಲ್ಲಿ, ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ,
ಒಂದು ಮನೆಯಲ್ಲಿ ಕೊರೋನಾ ಬಂತು ಅವ್ರ ಮನೆ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಮಾತನಾಡಿ ನಗರಸಭೆಯ ಗೌರವ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೌರ ಕಾರ್ಮಿಕರಿಗೆ ಇಂದು ದಿನಾಚರಣೆಯ ಸಂಭ್ರಮವಾಗಿದೆ. ಇವರ ಸೇವೆ ಇಲ್ಲದ ನಾಗರಿಕ ಸಮಾಜವನ್ನು ನೋಡಲು ಸಾಧ್ಯವಿಲ್ಲ. ಚಿಕ್ಕಬಳ್ಳಾಪುರ ನಗರ ಸ್ವಚ್ಛವಾಗಿ ನಗರವಾಗಿ ಕಾಣುವಲ್ಲಿ ಇವರ ಸೇವೆ ಇದೆ ಎಂದರು. ಕಾರ್ಮಿಕ ದಿನಾಚರಣೆ ಬರೀ ದಿನಾಚರಣೆ ಸೀಮಿತವಾಗಬಾರದು ಅಂತ ನಾವು ನಿನ್ನೆ ನಮ್ಮ ಪೌರ ಕಾರ್ಮಿಕರಿಗೆ ಮೊದಲನೇದಾಗಿ ಕ್ರೀಡೆಯನ್ನು ನಿನ್ನೆ ಏರ್ಪಾಡು ಮಾಡಲಾಯಿತು. ಅದರಲ್ಲೆಲ್ಲ ನಮ್ಮ ಪೌರ ಕಾರ್ಮಿಕರು ಆಸಕ್ತಿ ವಹಿಸು ಭಾಳಷ್ಟು ಭಾಳ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಎಲ್ಲ ತಗೊಂಡಿದ್ದೀರ. ತಮಗೆಲ್ಲ ಒಳ್ಳೆ ಒಂದು ಟ್ರೈನಿಂಗ್ ಥರ ಆಗಿದೆ ಅಂತ ನಾನು ಅನ್ಕೊಂತೀನಿ. ನಿನ್ನೆ ನೀವು ಕ್ರೀಡೆ ಭಾಗವಹಿಸಿರೋದು, ಹಾಗಾಗಿ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆಯ ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತು ಡಾಕ್ಟರ್ಸು ಆರೋಗ್ಯ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸ್ತಾರೆ ನಮ್ಮ ಸಾರ್ವಜನಿಕ ಜೀವನದಲ್ಲಿ. ಅದರ ಮೊದಲನೇ ಭಾಗ ಅಂತ ಹೇಳಬೇಕಾಗುತ್ತೆ ಇವತ್ತು ಪೌರ ಕಾರ್ಮಿಕರ, ಯಾಕೆಂದರೆ ಇವತ್ತು ನಗರದಲ್ಲಿ ಸ್ವಚ್ಛತೆ ಮತ್ತು ಸುಂದರ ನಗರ ಮಾಡಬೇಕಾದ್ರೆ ತಮ್ಮ ಒಂದು ಶ್ರಮ ಭಾಳಷ್ಟು. ಇದೇ ವೇಳೆ ಇಎಸ್ಐ ಕಾರ್ಡ್ಗಳನ್ನು ವಿತರಿಸಿದರಲ್ಲದೆ ಸೇವೆಯಿಂದ ನಿವೃತ್ತರಾದ ಇಬ್ಬರು ಪೌರ ಕಾರ್ಮಿಕರಿಗೆ ನಗರಸಭೆ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ರು. ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತ ಮಹಾಂತೇಶ್, ಉಪಾಧ್ಯಕ್ಷೆ ವೀಣಾ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ರೇಣುಕ, ನಗರಸಭಾ ಸದಸ್ಯರು, ನಾಮ ನಿರ್ದೇಶಿತ ಸದಸ್ಯರು ಭಾಗವಹಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗೋಲ್ಮಾಲ್ ಆರೋಪ ಕೇಳಿ ಬಂದಿದ್ದು ಇಲಾಖೆಯೆದುರು ನೊಂದವರಿಂದ ಪ್ರತಿಭಟನೆ ಆಗಿರುವ ಘಟನೆ ನಡೆದಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಪರಿಷ್ಕೃತ ಕಾರ್ಯಕ್ರಮ ಸ್ವಯಂ ಉದ್ಯೋಗ ಕುರಿ ಮೇಕೆ ಸಾಗಾಣಿಕೆ ಘಟಕ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಣ ಪಡೆದು ಅಕ್ರಮವೆಸಗಿ ಬಡ ಹೆಣ್ಣು ಮಕ್ಕಳಿಗೆ ಅನ್ಯಾಯವೆಸಗಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಆಯ್ಕೆ ಪಟ್ಟಿ ರದ್ದು ಮಾಡಿ ಫಲಾನುಭವಿಗಳ ಮರು ಆಯ್ಕೆ ಮಾಡಬೇಕು ಅಂತ ಆಗ್ರಹಿಸಿ ವಾಲ್ಮೀಕಿ ನಾಯಕ ಯುವಪಡೆ ಜಿಲ್ಲಾಧ್ಯಕ್ಷ ಮಾಲೂರು ವೆಂಕಟೇಶ್ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಎಲ್ಲ ಪ್ರಕರಣಗಳಿಗೆ ಮೂಲ ಕಾರಣವಾದ ಎಸ್ಡಿಎ ರಾಕೇಶ್ ಅವರನ್ನು ಅಮಾನತು ಮಾಡಬೇಕು, ಆಯ್ಕೆ ಪಟ್ಟಿ ರದ್ದು ಮಾಡಿ ಮರು ಪರಿಶೀಲನೆ ಮಾಡಬೇಕು ಹಾಗೂ ಮರು ಆಯ್ಕೆ ಮಾಡಿ ನ್ಯಾಯ ಒದಗಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಾದ್ಯಂತ 1288 ಅರ್ಜಿಗಳು ಸ್ವಯಂ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ್ದು ಇದರಲ್ಲಿ 310 ಅರ್ಜಿಗಳನ್ನು ಮಾತ್ರ ಪರಿಗಣಿಸಿ 116 ಜನರನ್ನು ಲಾಟರಿ ಮೂಲಕ ಆಯ್ಕೆ ಮಾಡಿರುತ್ತಾರೆ. ಎಲ್ಲ ದಾಖಲೆಗಳು ಸಮರ್ಪಕವಾಗಿ ನೀಡಿದರೂ ಅಂತಹ ಅರ್ಜಿಗಳನ್ನು ಆಯ್ಕೆ ಮಾಡದೆ ಹಣ ನೀಡಿದವರನ್ನು ಆಯ್ಕೆ ಮಾಡಿ ಬಡವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಆರೋಪಿಸಿದರು. ತಿಂಗಳ 31ನೇ ತಾರೀಕು ಅರ್ಜಿ ಹಾಕಿದ್ದಾರೆ, ಸೊ ಬಾಂಡ್ ಕೊಟ್ಟಿದ್ದಾರೆ 3ನೇ ತಿಂಗಳ, ಸೊ 23ನೇ ತಾರೀಕು ಅಡ್ವಾನ್ಸ್ ಬಾಂಡ್ ಎಂಟು ದಿವಸಕ್ಕೆ ಮೊದಲೇ ನೋಡಿ, ಇಲ್ಲೇ ಇದೆ ನೋಡ್ರಿ ದಾಖಲೆ, ಇಲ್ಲೇ ಇದೆ ನೋಡ್ರಿ ದಾಖಲೆ, ಇಲ್ಲೇ ಇದೆ. ಇವ್ರೇನು ಒರಿಜಿನಲ್ ಆಗಿ ಕೆಲಸ ಮಾಡಿದಾರೆ ಅನ್ನೋದಕ್ಕೆ, ಸೊ ದಾಖಲೆ ಇಲ್ಲೇ ಇದೆ. ತಗೊಳ್ಳಿ ಸರ್, ಇದರಲ್ಲಿ ನೀವು ಕೌಂಟ್ ಹಾಕೊಂಡ್ಬಿಡಿ. ಇದೇನಾದ್ರೂ 1288 ಅಪ್ಲಿಕೇಶನ್ ಇದ್ರೆ ನಾವ್ ಇಲ್ಲಿಂದಲೇ ಹೋಗ್ತೀವಿ. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಚನ್ನಬಸಪ್ಪ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ಆಯ್ಕೆ ಪ್ರಕ್ರಿಯೆ ಸಮರ್ಪಕವಾಗಿ ನಡೆದಿದ್ದು ಯಾವುದೇ ತಕರಾರು ಇದ್ದಲ್ಲಿ ಅರ್ಜಿ ಸಲ್ಲಿಸಿದರೆ ಪರಿಶೀಲನೆ ಮಾಡಿ ನ್ಯಾಯ ಒದಗಿಸುವ ಭರವಸೆ ನೀಡಿದರು. ಪ್ರತಿಭಟನೆಯ ನೇತೃತ್ವವನ್ನು ಕೋಟೆ ಶ್ರೀನಿವಾಸ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮಂಜುಳಾ ಶ್ರೀನಿವಾಸ್ ಹಾಗೂ ಆಯ್ಕೆ ಆಗದೆ ಅನ್ಯಾಯಕ್ಕೆ ಒಳಗಾದವರು ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಯಾಗಬೇಕಾದರೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ವಿವಿಧ ಯೋಜನೆಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ನೀಡಿದರೆ ಸಾಕು ಎಂದು ಜಿಲ್ಲಾಧಿಕಾರಿ ಆರ್ಲತಾ ಅರಿವು ಮೂಡಿಸಿದರು.
ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಕಾರ್ಮಿಕ ಶಿಕ್ಷಣ ಮತ್ತು ಅಭಿವೃದ್ಧಿ ಮಂಡಳಿ, ಭಾರತ ಸರ್ಕಾರ, ವಿಎಸ್ಎಸ್ಎನ್ ಸೊಸೈಟಿ ಮತ್ತು ಗ್ರಾಮ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮದ ಮಹಿಳೆಯರಿಗೆ ಹಮ್ಮಿಕೊಂಡಿದ್ದ ಮಹಿಳಾ ಸಬಲೀಕರಣ ಶಿಬಿರವನ್ನು ಜಿಲ್ಲಾಧಿಕಾರಿ ಆರ್ ಲತಾ ಉದ್ಘಾಟಿಸಿದರು. ನಂತರ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃಷಿಯನ್ನು ಅವಲಂಬಿಸಿರುವ ಶ್ರಮಿಕ ವರ್ಗಕ್ಕೆ ನೀರು, ವಿದ್ಯುತ್ ಜೊತೆಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿದರೆ ಸಾಕು, ಅದನ್ನು ಬಳಸಿಕೊಂಡು ಸ್ವಾವಲಂಬಿಯಾದ ಜೀವನ ನಡೆಸುತ್ತಾರೆ. ಅಧಿಕಾರಿ ವರ್ಗ ಈ ನಿಟ್ಟಿನಲ್ಲಿ ಸರಿಯಾದ ಯೋಜನೆ ರೂಪಿಸಿಕೊಂಡು ಕೃಷಿ ಕೂಲಿ ಕಾರ್ಮಿಕ ರೈತಾಪಿ ವರ್ಗಕ್ಕೆ ನೆರವಾಗಬೇಕು ಅಂತ ತಿಳಿಸಿದ್ರು. ಪಿಡಬ್ಲ್ಯೂಡಿ ಅಂತ ತಗೊಳ್ಳಿ, ಅಥವಾ ಇನ್ಯಾವುದೋ ಆರ್ಟಿಕಲ್ಚರ್ ಅಂತ ತಗೊಳ್ಳಿ, ಅಗ್ರಿಕಲ್ಚರ್ ಅಂತ ತಗೊಳ್ಳಿ, ಇಷ್ಟು ವರ್ಕು ಅದು ಬಜೆಟ್ನಲ್ಲಿ ಇಷ್ಟೇ ಆಗಿದೆ ಸ್ಯಾಂಕ್ಷನ್ನು, 1 ಕಿಲೋಮೀಟರ್ ಏನೋ ಒಂದಿರುತ್ತೆ ಅಷ್ಟೇ ರೆಸ್ಟ್ರಿಕ್ಷನ್ನು. ಇದು ಒಂದೇ ನರೇಗಾ ಒಂದೇ, ಅಲ್ಲಿ ನೋ ಲಿಮಿಟ್, ದರ್ ಈಸ್ ನೋ ಟಾರ್ಗೆಟ್. ಯಾವ್ದಾರು ಒಂದು ಸ್ಕೀಮಲ್ಲಿ ದರ್ ಈಸ್ ನೋ ಟಾರ್ಗೆಟ್ ಅಂದರೆ ನೀವು ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಫಂಡ್ಸ್ ಬರುತ್ತೆ ಅಲ್ವಾ ದೇಶಪಾಂಡೆ ಅವರೇ? ಅವ್ರು ಹೇಳ್ದು ನರೇಗಾನಲ್ಲಿ ಎಷ್ಟೊಂದು ದುಡ್ಡಿದೆ ದುಡ್ಡಿದೆ ಅಂದ್ರಲ್ಲ, ದುಡ್ಡಿರುತ್ತೆ. ಸ್ಮಾರ್ಟ್ ಆಗಿರೋರು ಯಾರು? ಆ ಕೆಲಸ ಮಾಡಿ ಆ ದುಡ್ಡನ್ನ ತಗೊಳ್ಳೋರು. ಸೊ ಕೇಂದ್ರ ಸರ್ಕಾರ ಸಾಕಷ್ಟು ಅದಕ್ಕೆ ಅಂತ ರಿಸರ್ವ್ ಮಾಡಿರ್ತಾರೆ. ನೀವು ಎಷ್ಟೆಷ್ಟು ಕೆಲಸ ಮಾಡ್ತೀರೋ ಅಷ್ಟು ನೀವು ತಗೋಬೋದು. ಸಿಂಪಲ್ ಆಗಿ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಹೇಳಿಕ್ ಇಷ್ಟಪಡ್ತೇನೆ. ಈಗ ಇಲ್ಲಿ ಎಷ್ಟು ಜಾಬ್ ಕಾರ್ಡ್ಸ್ ಇರ್ಬೋದು? 1,300 ಅಂತಲೇ ಅನ್ಕೊಳ್ಳೋಣ, ಸುಮ್ಮನೆ ನಮ್ಮ ಲೆಕ್ಕಕ್ಕೆ 300 ಜಾಸ್ತಿ ಕೆಲಸ ಮಾಡ್ತಿಲ್ಲ ಅನ್ಕೊಳ್ಳೋಣ. 1,000 ಇದ್ರೆ ಎಷ್ಟು ಕೆಲಸ ಮಾಡ್ಬೋದು ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ವರ್ಷಕ್ಕೆ? ಜಾಗೃತಿ ಶಿಬಿರ ಆಯೋಜಕರಾದ ಕಾರ್ಮಿಕ ಶಿಕ್ಷಣ ಇಲಾಖೆ ಶಿಕ್ಷಣಾಧಿಕಾರಿ ಎಂಆರ್ ದೇಶಪಾಂಡೆ ಮಾತನಾಡಿ, ಇಲಾಖೆ ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ, ಬ್ಯಾಂಕ್ ಜೊತೆಗಿನ ವ್ಯವಹಾರ, ಸ್ವಯಂ ಉದ್ಯೋಗ, ಕನಿಷ್ಠ ಕೂಲಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೂಪಿಸಿರುವ ಯೋಜನೆಗಳ ಅರಿವು ಮೂಡಿಸುತ್ತಿರುವ ಇಲಾಖೆ ಜಿಲ್ಲೆಯಲ್ಲಿ 2,000 ಹೆಚ್ಚು ಶಿಬಿರಗಳನ್ನು ನಡೆಸಿಕೊಟ್ಟಿದೆ ಎಂದರು. ಕಂಪನಿಗಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ತನ್ನ ಪ್ರಾಡಕ್ಟ್ ತಾನೇ ಕೊಲೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಬೇರೆಯವ್ರು ಬಂದು ಕೊಲೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಕಂಪನಿಗಳಲ್ಲಿ ಹಲವಾರು ಬದಲಾವಣೆಗಳು ಬಂದಿದ್ದಾವೆ. ಬಟ್ ಆದ್ರೂ ಪಟ್ಟಣೀಕರಣ ಆಗಿರೋದ್ರಿಂದ, ಇಂಡಸ್ಟ್ರಿಯೇಷನ್ ಡೆವಲಪ್ ಆಗಿರೋದ್ರಿಂದ ಸಿಟಿ ಬಗ್ಗೆ ನಮ್ಗೆ ಆಲೋಚನೆ ಇಲ್ಲ. ಸಿಟಿನಲ್ಲಿ ಎಲ್ಲ ಸವಲತ್ತುಗಳಿದ್ದಾವೆ, ಯಾವುದು ಕೊರತೆ ಇಲ್ಲ. ಬಸ್ ಇದೆ, ಟ್ರೈನ್ ಇದೆ, ಏರೋಪ್ಲೇನ್ ಇದೆ, ಫಿಲ್ಮ್ ಥಿಯೇಟರ್ ಇದೆ, ಬಿಸ್ನೆಸ್ ಇದೆ, ಎಲ್ಲಾನು ಇದೆ. 6,000, 8,000, 10,000, 20,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಆಡಳಿತ ನಾವು ಸಿಟಿ ಬಗ್ಗೆ ಆಲೋಚನೆ ಮಾಡೋದು ಬೇಕಾಗಿಲ್ಲ. ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಏನಂದ್ರೆ, ಈ ದೇಶದಲ್ಲಿ ಒಂದು 7 ಲಕ್ಷ ಗ್ರಾಮಗಳು ಏನಿದಾವೋ ಈ ಹಳ್ಳಿ ಸುಧಾರಣೆ ಆಗಬೇಕಾಗಿದೆ. ಇದು ನಮಗೆ ಬೇಕಾಗಿರೋದು. ಅದಕ್ಕೆ ಹಳ್ಳಿ ಜನ ಸಂತೃಪ್ತಿಯಾಗಿದ್ರೆ ಈ ದೇಶ ಸುಭಿಕ್ಷವಾಗಿರ್ಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಈ ಹಳ್ಳಿನಲ್ಲಿ ಯಾರು ಬಡವರು? ನಾನು 10 ವರ್ಷದಿಂದ ಅಧ್ಯಕ್ಷತೆ ವಹಿಸಿದ್ದ ವಿಎಸ್ಎಸ್ಎನ್ ಸೊಸೈಟಿ ಅಧ್ಯಕ್ಷ ಎಂಎಫ್ಸಿ ನಾರಾಯಣಸ್ವಾಮಿ ಮಾತನಾಡಿ, ಸಾಲ ವಸೂಲಿ ವಿಚಾರದಲ್ಲಿ ಜನತೆಯ ವಿಶ್ವಾಸದಿಂದ ಉತ್ತಮ ಸಾಧನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಗುಣಮಟ್ಟ ಮತ್ತು ಕಡಿಮೆ ಬೆಲೆಯ ಔಷಧಿ ಮಾರಾಟ ಮಳಿಗೆ ತೆರೆಯಲು ಯೋಜನೆ ಹಾಕಿಕೊಂಡಿದ್ದು, ನಮ್ಮದೇ ಆದ ಸ್ವತಂತ್ರವಾದ ಸಹಕಾರಿ ಬ್ಯಾಂಕ್ ಮಾಡಬೇಕು ಎನ್ನುವ ಉದ್ದೇಶ ಹೊಂದಿದ್ದೇವೆ ಅಂತ ತಿಳಿಸಿದರು. ಮೊದಲನೇ ಸಾರಿ ಅಧ್ಯಕ್ಷರಾದಾಗ ನಾವು ಸುಮಾರು ಅಂದರೆ ನಮಗೆ 1,55,00,000 ಮೇಲೆ ನಮಗೆ ಮನ ಸಿಕ್ಕಿದೆ. ನಮ್ಮ ಈ ಸೊಸೈಟಿಯಲ್ಲಿ, ಈ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಮೊದಲನೇ ಸ್ಥಾನ ಅಂತ ಹೇಳ್ಬೋದು. ಬೇಕಾದ್ರೆ ಇಷ್ಟೊಂದು ಮನ ಯಾವುದೇ ಸೊಸೈಟಿಯಲ್ಲಿ ಸಿಕ್ಕಿರಲ್ಲ ಅನ್ನಿಸ್ತದೆ ನಮಗೆ, ನಮ್ಮ ಮನಸ್ಸಿಗೆ. ಯಾಕೆಂದರೆ ಈಗ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ನಡೆಸ್ಕೊಂಬತ್ತಾ ಇದ್ದೀವಿ ಸೊಸೈಟಿಯಲ್ಲಿ, ಎಲ್ಲರೂ ಕರೆಕ್ಟಾಗಿ ಅಮೌಂಟ್ ಕಟ್ಟಿ. ಮತ್ತು ಇನ್ನೊಂದು ಏನಂದರೆ, ನಮ್ಮದು ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚಿಕ್ಕಬಳ್ಳಾಪುರ ಇತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಚಿಕ್ಕಬಳ್ಳಾಪುರ ಇದ್ದಾಗ ನಮಗೆ ಇಷ್ಟೊಂದು ಸವಲತ್ತು ಸಿಗ್ತಾ ಇರಲಿಲ್ಲ. ನಮ್ಮದು ಡಿ ಸಿ ಸಿ ಬ್ಯಾಂಕ್ ಹೋದ್ಮೇಲೆ ನಮಗೆ ಭಾಳ ಅನುಕೂಲ ಆಗಿದೆ. ನಮ್ಮದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಮಗೆ 2 ಟರ್ಮಲ್ಲಿ, ಒಂದು ಕುಮಾರಸ್ವಾಮಿ ಅವರು ಸಿ ಎಮ್ ಆಗಿದ್ದಾಗೂ ಸಹ ಮನ್ನ ಸಿಕ್ಕಿದೆ, ಮತ್ತು ಸಿದ್ದರಾಮಯ್ಯ ಅವರು ಮನ್ನ ಆಗಿದ್ದಾಗೂ ಮನ್ನ ಸಿಕ್ಕಿದೆ, ಒಂದು ಮನ್ನ ಆಗಿದೆ. ಸುಮಾರು 1,55,00,000 ಮೇಲೆ ನಮಗೆ ಈ ಸಂಸ್ಥೆಗೆ, ದೊಡ್ಡಮಳ್ಳಿ ಕೃಷಿ ಪತ್ತಿ ಸಹಕಾರ ಸಂಘಕ್ಕೆ. ಕಾರ್ಯಕ್ರಮದಲ್ಲಿ ವಿಎಸ್ಎಸ್ಎನ್ ಉಪಾಧ್ಯಕ್ಷ ಕೆಎಂ ಗೋಪಾಲಪ್ಪ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜುನಾಥ್, ಮಾಜಿ ಅಧ್ಯಕ್ಷ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ನಗರವನ್ನು ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರಿಗೆ ಮನೆ ಕಟ್ಟಿಕೊಳ್ಳಲು ಉತ್ತಮವಾದ ಜಾಗವನ್ನು 3 ತಿಂಗಳಲ್ಲಿ ಗುರುತಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ತಿಳಿಸಿದರು.
ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಗರಸಭೆ ವತಿಯಿಂದ ನಡೆದ ಪೌರಕಾರ್ಮಿಕರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪೌರಕಾರ್ಮಿಕರು ಇರುವ ನಗರವು ರೋಗಮುಕ್ತವಾಗಿ ಆರೋಗ್ಯಕರವಾಗಿರಬೇಕು. ಪೌರಕಾರ್ಮಿಕರ ಆರೋಗ್ಯದ ಸಂರಕ್ಷಣೆಗೆ ಅಗತ್ಯವಾದ ಪರಿಕರ ಸೌಲಭ್ಯಗಳನ್ನು ಒದಗಿಸುವುದು ನಮ್ಮ ಜವಾಬ್ದಾರಿ. ಪೌರಕಾರ್ಮಿಕರ ಬೇಡಿಕೆಗಳನ್ನು ಸಾಧ್ಯವಾದಷ್ಟು ನನ್ನ ಪರಿಮಿತಿಗೆ ಬರುವುದನ್ನು ಪರಿಹರಿಸುವ ಪ್ರಯತ್ನ ಮಾಡುತ್ತೇನೆ. ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರ ಕಾಯಮಾತಿಗೆ ಹಾಗೂ ವಸತಿ ಸೌಲಭ್ಯವನ್ನು ಸರ್ಕಾರದ ಮಾರ್ಗದರ್ಶನದಲ್ಲಿ ಕಲ್ಪಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಕೋಲಾರ ನಗರಸಭೆಯಲ್ಲಿ ಈ ಒಂದು ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸುತ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಶ್ವೇತಾ ಸಬ್ರಸ್ವಾಮಿ ಅವರು ಬಂದು ಈ ಒಂದು ಚಾಲನೆ ಕೊಡ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಪರವಾಗಿ ನಾನು ಪ್ರೀತಿಯಿಂದ ಶುಭಾಶಯಗಳನ್ನು ಕೋರ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಗೌರವಾನ್ವಿತ ಸಾಯಿ ಸಮಿತಿ ಅಧ್ಯಕ್ಷರಾದ ಮಂಜುಳಾ ಅವರು ಬಂದಿದ್ದಾರೆ, ಅವರಿಗೂ ಸಹ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಪೌರಾಯುಕ್ತರಾದ ಪ್ರಸಾದ್ ಅವರು ಬಂದಿದ್ದಾರೆ, ಅವರಿಗೂ ಸಹ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂದರ್ಭ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಪತ್ರಕರ್ತರು, ಪತ್ರಿಕಾ ಮಾಧ್ಯಮದವರು ಎಲ್ಲ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆಕ್ಚುಲಿ ನಮಗೆ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕಾಗಿರೋದ್ರಿಂದ ನಗರಸಭೆಯ ಉಪಾಧ್ಯಕ್ಷ ಎನ್ಎಸ್ ಪ್ರವೀಣ್ ಗೌಡ ಮಾತನಾಡಿ, ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರಿಗೆ ಸೇವಾ ಭದ್ರತೆ ಇಲ್ಲದ ಕಾರಣ ನಿವೃತ್ತರಾದ ಸಂದರ್ಭದಲ್ಲಿ ಬರಿಗೈನಲ್ಲಿ ಮನೆಗೆ ಹೋಗುವುದು ನೋವಿನ ಸಂಗತಿಯಾಗಿದೆ. ಇಂಥವರಿಗೆ ಸಾಮಾಜಿಕ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಅವರ ಸೇವೆಯನ್ನ ಕಾಯಂಗೊಳಿಸಿ ಸೌಲಭ್ಯಗಳನ್ನ ದೊರಕಿಸಿಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಬಹಳ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ, ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಕಳೆದ ಒಂದೂವರೆ ವರ್ಷದ ನಂತರ ಏನು ತಾವು ಕೊರೋನಾ ವಾರಿಯರ್ಸ್ ಗಿಂತೂ ಹೆಚ್ಚಿನ ಸ್ಥಿತಿ ರೀತಿಯಲ್ಲಿ ತಾವು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ವೈದ್ಯರು ಮತ್ತು ಪೊಲೀಸ್ ಇಲಾಖೆ ಸರಿಸಮಾನವಾಗಿ ತಮ್ಮ ಎಲ್ಲ ತ್ಯಾಗ ಮತ್ತು ಒಂದು ಸೇವಾ ಮನೋಭಾವದಿಂದ ನಮ್ಮೆಲ್ಲರ ಆರೋಗ್ಯವಂತ ಒಂದು ದೃಷ್ಟಿಯಲ್ಲಿ ನೋಡಿ ಇವತ್ತಿನ ದಿವಸ ನಮ್ಮ ನಾವು ನೀವು ಒಟ್ಟೊಟ್ಟಿಗೆ ಕೂತ್ಕೊಳ್ಳೋಂಥ ಒಂದು ಸಂದರ್ಭ ಸೃಷ್ಟಿಯಾಗಿದ್ದಂಥ ಒಂದು ಸಂದರ್ಭಕ್ಕೆ ತಮಗೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ತಾವು ಬೆಳಿಗ್ಗೆ ಏನು ನಾವು ಎದ್ದೇಳಕ್ಕೆ ಮೊದಲು ನೀವೇ ಬಂದು ನಮ್ಮ ಪಿ ಜಿ ಮತ್ತು ನಮ್ಮ ವಾರ್ಡು ಒಂದು ರಸ್ತೆ ಏನು ಶುದ್ಧಗೊಳಿಸಿದ್ರಿ, ನಮಗೆಲ್ಲ ಒಂದು ಸ್ಫೂರ್ತಿ, ಒಂದು ಉತ್ತೇಜನ. ನಾವು ನಿಮ್ಮ ಬಳಿಗೆ ಬಂದು ನಿಮ್ಮ ರಸ್ತೆ ಮತ್ತು ನಿಮ್ಮ ಬೀದಿನ ಶುಚಿಗೊಳಿಸ್ತಾ ಇದ್ದೀವಿ. ನೀವು ಅದೇ ರೀತಿಯಲ್ಲಿ ನಿಮ್ಮ ಮನೆ ನಿಮ್ಮ ಕಾಂಪೌಂಡನ್ನು ಸ್ವಚ್ಛಗೊಳಿಸ್ಕೊಳ್ಳಿ ಅನ್ನೋ ಒಂದು ಸಂದೇಶ ಕೂಡ ಒಂದು ಒಂದು ಕಾರ್ಯವರ ಪ್ರತಿ ತಾವೆಲ್ಲ ತೋರಿಸ್ಕೊಂಡಿದ್ದೀರಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಗರಸಭೆ ಅಧ್ಯಕ್ಷೆ ಶ್ವೇತಾ ಶಬರೀಶ್ ಮಾತನಾಡಿ, 58 ಮಂದಿ ಕಾರ್ಮಿಕರಿಗೆ ನಿವೇಶನದ ಈಸ್ವತ್ತು ಪತ್ರವನ್ನು ವಿತರಿಸುವ ಜೊತೆಗೆ ಅವರಿಗೆ ವಸತಿ ನಿರ್ಮಿಸಿಕೊಳ್ಳಲು ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ, ಕಾರ್ಮಿಕರ ಮಕ್ಕಳ ಉನ್ನತ ಶಿಕ್ಷಣ ಅಭ್ಯಾಸಕ್ಕೆ ಅಗತ್ಯವಾದ ಸೌಲಭ್ಯಗಳನ್ನು ಕಲ್ಪಿಸಿ ಪ್ರೋತ್ಸಾಹಿಸುವುದಾಗಿ ತಿಳಿಸಿದರು. ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಎಲ್ಲ ಮಳೆ ಇರಲಿ ಬಿಸಿಲಿರಲಿ ಎಂಥದ್ದೇ ಸಂದರ್ಭ ಇರಲಿ ಎಂಥ ಕರೋನಾ ಇರಲಿ ಯಾವಂಥ ಸಂದರ್ಭ ಇದ್ರೂ ಸಹ ನೀವು ಮನೆಗಳಲ್ಲಿರದೆ ಬಂದು ನಮ್ಮ ಊರನ್ನು ಸ್ವಚ್ಛ ಮಾಡಿ ನಮ್ಮನ್ನು ನಮ್ಮ ಮರ್ಯಾದೆ ಉಳಿಸಿದ್ರಿ, ನಮ್ಮ ಊರನ್ನು ಉಳಿಸಿದ್ದೀರಾ. ಎಂಥ ಸಂದರ್ಭದಲ್ಲೂ ನೀವು ನಮ್ಮ ಮರ್ಯಾದೆಯನ್ನು ಉಳಿಸುತ್ತೀರಾ. ನಾವು ಯಾವಾಗಲೂ ನಾವು 40 ಜನ ಸದಸ್ಯರು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳುತ್ತಾ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಷು ನಿಮ್ಮ ಮಕ್ಕಳಿಗೆ ಒಳ್ಳೆ ಕೊಡಲಿ ಅಂತ ಹಾರೈಸುತ್ತಾ ಭಗವಂತರಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿ ಮಂಜುನಾಥ್, ನಗರಸಭೆ ಕಂದಾಯ ಅಧಿಕಾರಿಗಳಾದ ಚಂದ್ರು, ತ್ಯಾಗರಾಜು ಮುಂತಾದವರು ಭಾಗವಹಿಸಿದರು. ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಜಗಜೀವನ ರಾಮರವರ ಭಾವಚಿತ್ರಕ್ಕೆ ಹೂಮಾಲೆ ಅರ್ಪಿಸುವುದರ ಮೂಲಕ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸಲಾಯಿತು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಮಾತನಾಡಿ, ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಊರಿನ ಸ್ವಚ್ಛತೆಗಾಗಿ ದುಡಿಯುತ್ತಿರುವ ಪೌರ ಕಾರ್ಮಿಕರ ಸೇವೆಯನ್ನ ನೆನೆಯುವ ಸಲುವಾಗಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಇನ್ನು ಅದ್ದೂರಿಯಾಗಿ ನಡೆಯಬೇಕಿದ್ದ ಈ ಕಾರ್ಯಕ್ರಮ ಕೊರೋನಾ ಕಾರಣದಿಂದ ಸರಳವಾಗಿ ಆಚರಿಸುತ್ತಿದ್ದೇವೆ. ಇಂದು ಕಾಯಂ ಪೌರ ಕಾರ್ಮಿಕರಿಗೆ 3,500 ರುಗಳ ಪ್ರೋತ್ಸಾಹಧನ ನೀಡಲಾಗುವುದು ಎಂದರು. ಈ ದಿನ ನಮ್ಮ ಪೌರ ಕಾರ್ಮಿಕ ದಿನಾಚರಣೆಯನ್ನು ನಾವು ಇನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿತ್ತು. ಯಾಕೆಂದರೆ ಇಲ್ಲಿ ಕೆಲವರು ಮಾತ್ರನೇ ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ದಾರೆ, ಕೆಲವರಿಗೆಲ್ಲ ಏಜ್ ಆಗಿದೆ. ಅವ್ರಿಗೆ ಒಂದು ಸ್ಪರ್ಧೆಯನ್ನು ಕೂಡ ನಾವು ಬೇರೆ ಕಡೆಗೆಲ್ಲ ಆಯೋಜನೆ ಮಾಡ್ತಾಯಿದ್ವಿ. ಆದರೂ ಕೂಡ ಈಗ ದಿಢೀರಂತೇಳಿ ಇವತ್ತಿನ ದಿನವೇ ಮಾಡಬೇಕು ಅಂತೇಳಿ ಸರ್ಕಾರ ಗೈಡ್ಲೈನ್ಸ್ ಇರೋದ್ರಿಂದ ಈ ದಿವಸ ನಾವು ಪೌರ ಕಾರ್ಮಿಕ ದಿನಾಚರಣೆಯನ್ನು
ಸಿಂಪಲ್ ಆಗಿ ನಾವು ಕೂಡ ಕಚೇರಿಯಲ್ಲಿ ಅಂದ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಗೌರವಾನ್ವಿತ ಸದಸ್ಯರು ಆಗಮಿಸಿದ್ದೀರಿ, ಎಲ್ರಿಗೂ ಕೂಡ ತಮಗೆ ಸ್ವಾಗತವನ್ನು ನಾನು ಕೂಡ ಮತ್ತೊಮ್ಮೆ ಕೇಳ್ಕೊಳ್ತಾ ಅವ್ರಿಗೆ ಪ್ರತಿ ಪೌರ ಕಾರ್ಮಿಕರಿಗೆ ಅಂದರೆ ಕಾಯಂ ಪೌರ ಕಾರ್ಮಿಕರಿಗೆ ತಲಾ 3,500 ರೂಪಾಯಿ ಅಂತ 7 ಜನ ಇದ್ದಾರೆ ನಮ್ಮ ಕಾಯಂ ಪೌರ ಕಾರ್ಮಿಕರು, ಅವ್ರಿಗೆಲ್ಲರಿಗೂ ಕೂಡ ವಿಶೇಷ ಭತ್ತೆಯನ್ನು ನಾವು ಈ ದಿನ ತಮ್ಮ ಸಮ್ಮುಖದಲ್ಲಿ ನಾವು ವಿತರಣೆ ಮಾಡ್ತಾ ಇದ್ವಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಆರೋಗ್ಯ ನಿರೀಕ್ಷಕ ಶಿವಣ್ಣ ಮಾತನಾಡಿ, ಸಾಮಾನ್ಯ ಸ್ಥಿತಿಯಲ್ಲದೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ದುಡಿದ ಇವರ ಸೇವೆ ಸ್ಮರಣೀಯ, ಸರ್ಕಾರವು ಇವರ ಸೇವೆಯನ್ನು ಗುರುತಿಸಬೇಕಿದೆ ಎಂದರು. ಸಾರ್ವಜನಿಕರ ಒಂದು ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಬೆಳಗಿನ ಜಾವನೆ ಊರಿನ ಸ್ವಚ್ಛತೆಯನ್ನು ಮಾಡ್ತಾರೆ, ಏನಾದರೂ ಸತ್ತೋಗಿದ್ರೆ ಅವೆಲ್ಲ ಎತ್ತಾಕ್ತಾರೆ. ಮತ್ತು ಮೊನ್ನೆ ಕೊರೋನಾ ಸಂದರ್ಭದಲ್ಲೂ ಸಹ ವಿಶೇಷವಾಗಿ ಪೌರ ಕಾರ್ಮಿಕರು ವಿಶೇಷ ಕಾಳಜಿಯನ್ನು ವಹಿಸಿ ಸ್ವಚ್ಛತೆಯ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಕೊರೋನಾ ಸೆಂಟರ್ಸ್ ಸಹ ವಿಶೇಷವಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಅವ್ರಿಗೆ ವಿಶೇಷವಾದಂತಹ ಒಂದು ಸೌಲಭ್ಯಗಳನ್ನೆಲ್ಲ ನೀಡಿಸಿ ಕೊಟ್ಟು ಅವ್ರಿಗೆ ಸರ್ಕಾರದಿಂದ ಸಲ್ಲುವಂತಹ 3,500 ರೂಪಾಯಿ ವಿಶೇಷವಾದಂತಹ ಒಂದು ಭತ್ತೆ ವಿಶೇಷ ಭತ್ತೆ ಕೊಡಬೇಕಂತ ಸಹ ಜನಿದ್ದಾರೆ. ಅದನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಸಹ ಎಲ್ಲ ಸದಸ್ಯರು ಸಹ ನೂತನವಾಗಿ ಸದಸ್ಯರು ಸಹ ಒಂದು ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲ ಸ್ವಾಗತವನ್ನು ಮತ್ತೊಮ್ಮೆ ಕೋರುತ್ತಾ ಇದು ಒಂದು ಒಂದು ಕಾರ್ಯಕ್ರಮದ ಉದ್ದೇಶವಾಗಿ ನಮ್ಮ ಮುಖ್ಯಾಧಿಕಾರಿಗಳು ಸಹ ಒಂದೇ ಮಾತು ಈ ಸಮಯದಲ್ಲಿ ಮಾತನಾಡಿದ ಪಟ್ಟಣದ 8ನೇ ವಾರ್ಡಿನ ಸದಸ್ಯ ಇಸ್ಮಾಯಿಲ್ ಬಾಬು, ಕೇವಲ ಕಾಯಂ ಪೌರ ಕಾರ್ಮಿಕರಿಗೆ ಪ್ರೋತ್ಸಾಹಧನ ನೀಡಿದರೆ ಸಾಲದು, ಗುತ್ತಿಗೆ ಕಾರ್ಮಿಕರಿಗೆ ಸಹ ನೀಡಬೇಕು. ಈಗ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರುವ ನಾವೆಲ್ಲರೂ ನಮ್ಮ ವತಿಯಿಂದ ಹಣ ಹೊಂದಿಸುವಲ್ಲಿ ಸಹಕರಿಸುತ್ತೇವೆ ಎಂದರು. ನವೆಂಬರ್ 23ಕ್ಕೆ ಇದು 10 ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ಮುಂಚೆ ಇಲ್ಲ, ಮುಂಚೆ ಇರಲಿಲ್ಲ, ಅದಕ್ಕೆ ಮುಂಚೆ ಇರಲಿಲ್ಲ. ಭಾಳ ಧನ್ಯವಾದ ಸರ್ಕಾರಕ್ಕೆ ಹಾಗೂ ಈ ಯೋಜನೆ ಮಾಡಿದಂಥ ನಮ್ಮ ಚೀಫ್ ಆಫೀಸರ್ಗೆ. ಒಂದು ಮದುವೆ ಆಗಲಿ, ಒಂದು ಕಾರ್ಯಕ್ರಮ ಆಗಲಿ, ಒಂದು ನ್ಯಾಷನಲ್ ಫೆಸ್ಟಿವಲ್ ಆಗಲಿ, ಯಾವ್ದನ್ನ ಒಂದು ಕಾರ್ಯಕ್ರಮ ಆಗ್ಬೇಕು, ಪೌರ ಕಾರ್ಯಕ್ರಮ ಇರಬೇಕು. ಇವಾಗ ಇದರಲ್ಲಿ ಕೊರೋನಾ ಇದರಲ್ಲಿ ಬಂದಾಗ ಅವ್ರು ಮಾಡಿರೋ ಕೆಲಸಕ್ಕೆ ನಾವು ಅವ್ರು ಫಸ್ಟ್ ಧನ್ಯವಾದ ಹೇಳಬೇಕು. ಯಾರನ್ನ ಸತ್ತೋದ್ರು ಅವರೇ ಬೇಕು, ಕ್ಲೀನ್ ಮಾಡ್ಬೇಕಂದ್ರೆ ಅವರೇ ಬೇಕು, ಏನು ಕಾರ್ಯಕ್ರಮ ಬೇಕಂದ್ರೆ ಫಸ್ಟ್ ನಾವು ದೇವರನ್ನ ಯಾವ ತರ ನೋಡ್ತೀವಿ ಅದೇ ತರ. ಇನ್ನು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ವಿಕಾಸ್, ಗಂಗರಾಜು, ಇಸ್ಮಾಯಿಲ್ ಬಾಬು, ರಾಜೇಶ್, ಅನುಷಾ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಹಾಜರಿದ್ದರು. ವೀರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.